ಹೋಳೆಲ್ಲಾ ಹೇಳಲ್ಲ ವೈಬ್ರೇಷನ್ಸ್ ಎಲ್ಲರೂ ತುಂಬಾ ಸ್ಮೂತ್ ಇಂಜಿನ್ ಅಂತ ಸ್ವಲ್ಪ ಚಿತ್ರನ್ನ ಪುಲಿಯೋಗ್ರಿ ಮಾಡ್ಬಿಡಿದಾರೆ ಎಲ್ಲಾದನ್ನೂ ತಗೊಂಬಂದು ಎಲ್ಲಾದ್ರಲ್ಲೂ ಹಾಕಿ ಕೊನೆಗೆ ಪ್ರದೀಪ್ ಅವರೇ ಗಾಡಿ ತಗೊಂಬೇಕ ಬೇಡುವ ಅಷ್ಟ್ ಮಾತ್ರ ಹೇಳಿ ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ ಇವತ್ತು ಚಾಕನ್ನಲ್ಲಿ ಬಜಾಜ್ ಅವ್ರ ಪ್ಲ್ಯಾಂಟಲ್ಲಿ ನೋಡಿ ಹಿಂದೆ ಅವ್ರ ಟ್ರ್ಯಾಕ್ ಇದೆ ಅದ್ರ ಜೊತೆಗೆ ಅವ್ರ ಗಾಡಿನೂ ಇದೆ ಎನ್ ಎಸ್ ಫೋರ್ ಹಂಡ್ರೆಡ್ ಜಿ ಅಂತ ನಾವು ಈ ಗಾಡಿ ಬಗ್ಗೆ ಅರೌಂಡ್ ಫಸ್ಟ್ ಇಂಪ್ರೆಷನ್ಸ್ ವೀಡಿಯೋ ಹಾಕಿದ್ದೀವಿ ಈ ಅಲ್ಲಿ ನಾವು ಓಡಿಸಿರೋ ಒಪಿನಿಯನ್ ಯಾವ ಥರ ಇದೆ ನಾನು ರೋಡ್ ಟೆಸ್ಟ್ ಮಾಡುವಾಗ ಹಾಗೆ ನನ್ನ ಅನಿಸಿಕೆ ಏನು ಅಂತ ಕಂಪ್ಲೀಟ್ ವೀಡಿಯೋನ ನಾನು ತಿಳಿಸ್ತೀನಿ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಸೊ ಒಂದೊಂದ್ರ ಬಗ್ಗೆ ಏನೋ ಅದಕ್ಕೂ ಮುಂಚೆ ಪ್ರದೀಪನ್ ಒಂದು ವೀಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಣ ಆದಷ್ಟು ಬೇಗ ಈ ಗಾಡಿಯಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ ರೈಡ್ ಇಂಪ್ರೆಷನ್ ಬರೋಕ್ಕೆ ಮುಂಚೆ ಬಟ್ ಈ ಗಾಡಿ ಫೋರ್ ಹಂಡ್ರೆಡ್ ಆಗಿದ್ರೂ ಒಂಥರ ಚಿತ್ರಾನ್ನ ಥರ ಎಲ್ಲ ವಾಂಗಿ ಥರ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಗಾಡಿನ ಮಾಡಿದ್ದಾರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಗಾಡಿಯಲ್ಲಿ ಡಾಮಿನರ್ ಪಾರ್ಟ್ಸ್ ಇದೆ ಕೆ ಟಿ ಎಮ್ ಪಾರ್ಟ್ಸ್ ಇದೆ ಹಾಗೆ ಎನ್ ಎಸ್ ಪಾರ್ಟ್ಸು ಇದೆ ಹೊಸದಾಗಿ ಕೆಲವು ಪಾರ್ಟ್ಸನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಒನ್ ಬೈ ಒನ್ ಮಾತಾಡೋಣ ಫಸ್ಟ್ ಡಾಮಿನರ್ ಫೋರ್ ಹಂಡ್ರೆಡ್ ನನ್ನ ಹತ್ರನೂ ಡಾಮಿನರ್ ಇತ್ತು ಆ ಡಾಮಿನರ್ದು ಈ ಇಂಜಿನ್ ಈಗ ಹೊಸ ಬರೋ ಕೆ ಟಿ ಎಮ್ಸಲ್ಲಿ ಅದೆಲ್ಲ ತ್ರೀ ನೈಂಟಿ ನೈನ್ ಸಿ ಸಿ ಎಲ್ ಸಿ ಫೋರ್ಟಿ ಅಂತ ಆ ಇಂಜಿನ್ ಇದೆಯಲ್ಲ ತ್ರೀ ನೈಂಟಿ ನೈನ್ ಸಿ ಸಿ ಪವರ್ ಫಿಗರ್ಸು ಜಾಸ್ತಿ ಟಾರ್ಕು ಜಾಸ್ತಿ ಚಾಸಿ ಎವ್ರಿಥಿಂಗ್ ಜಾಸ್ತಿ ಬಟ್ ಇವರು ಹಳೆ ಚಾಸಿ ಹಳೆ ಇಂಜಿನ್ನೇ ಯೂಸ್ ಮಾಡಿದ್ದಾರೆ ಸೊ ಒಬ್ವಿಯಸ್ಲಿ ಫಾರ್ಟಿ ಪಿ ಎಸ್ ಆಫ್ ಪವರ್ ತರ್ಟಿ ಫೈವ್ ಎನ್ ಎಮ್ ಆಫ್ ಟಾರ್ಕ್ ಇದೆ ಅಲ್ಲ ಸೊ ಈಗ ಈ ಇಂಜಿನ್ ಯಾವ ಥರ ಇದೆ ಅಂತ ಫಸ್ಟ್ ಮಾತಾಡೋಣ ಯೂಶ್ವಲಿ ಕೆ ಟಿ ಎಮ್ ಇಂಜಿನ್ಸ್ ವೆರಿ ಟಾಪ್ ಹೆವಿಯಾಗಿರುತ್ತೆ ನಿಮಗೆ ಟಾಪ್ ಎಂಡಲ್ಲಿ ಪವರ್ ತುಂಬನೇ ಬರುತ್ತೆ ಸೊ ಲೋ ಎಂಡ್ ಮಿಡ್ ರೇಂಜಲ್ಲಿ ಅಷ್ಟೊಂದು ಇರೋದಿಲ್ಲ ವೆ ಲೈಕ್ ವೆರಿ ಸ್ಲೋ ಸಟಲ್ ಆಗಿರುತ್ತೆ ಬಟ್ ಈ ಗಾಡಿಯಲ್ಲಿ ಮಿಡ್ ರೇಂಜಲ್ಲೂ ಚೆನ್ನಾಗಿದೆ ಬಿಕಾಸ್ ಡಾಮಿನರಲ್ಲೂ ಅದೇ ಕ್ಯಾರೆಕ್ಟ್ರಿಸ್ಟಿಕ್ಸ್ ಇತ್ತಲ್ಲ ಸೊ ಈ ಇಂಜಿನಲ್ಲಿ ಇಟ್ಸ್ ವೆರಿ ಸ್ಮೂತ್ ಈ ಟಾಕ್ ಟಾಕ್ವು ಸಡನ್ನಾಗಿ ಹಿಂಗೆ ಹೋಗಿ ಮೇಲೆ ಹೋಗ್ಬಿಡೋ ಥರ ಬೇಗ ಹೋಗ್ಬಿಡೋಲ್ಲ ಇಟ್ ಗೋ ಆರಾಮ್ಸೆ ಆ್ಯಂಡ್ ದೆನ್ ಇಟ್ ಗೋ ಅಪ್ ಸೊ ಇದರಿಂದ ತುಂಬಾ ಈಸಿ ನಾವು ಸಿಟಿಯಲ್ಲಿ ಓಡಿಸೋದಕ್ಕೆ ಕೆ ಟಿ ಎಂ ಅಷ್ಟು ಹೀಟ್ ಬರೋದಿಲ್ಲ ಸಿಟಿಯಲ್ಲಿ ಓಡಿಸಿದ್ರೆ ಆ ಕಂಪ್ರೆಷನ್ ರೇಷಿಯೋ ಇರುತ್ತಲ್ಲ ಅದರಿಂದ ತುಂಬಾನೇ ಹೀಟ್ ಆಗುತ್ತೆ ಸೊ ಅದ್ರ ಜೊತೆಗೆ ಹೀಟ್ ಮ್ಯಾನೇಜ್ಮೆಂಟ್ ಹೋಗ್ಸ ಸೊ ರೇಡಿಯೇಟರ್ ನಾರ್ಮಲ್ ದೇ ಕೊಟ್ಬಿಟ್ಟಿದ್ದಾರೆ ಬಟ್ ಈಗ ಹೊಸ ಬರೋ ಕೆ ಟಿ ಎಮ್ಸ್ ಅಲ್ಲಿ ಡ್ಯೂಯಲ್ ಫ್ಯಾನು ರೇಡಿಯೇಟರ್ ಬರುತ್ತೆ ಈ ಕರ್ವ್ ಶೇಪ್ ಇರುತ್ತೆ ಬಟ್ ಇದರಲ್ಲಿ ನಮ್ಮ ಸಿಂಗಲ್ ಫ್ಯಾನೆ ಕೊಟ್ಟಿದ್ದಾರೆ ಬಿಕಾಸ್ ಈ ಇಂಜಿನ್ ಅಷ್ಟೊಂದು ಪವರ್ ಪ್ರೊಡ್ಯೂಸ್ ಮಾಡಲ್ಲ ಅದ್ರಲ್ಲಿ ಫಾರ್ಟಿ ಸೆವೆನ್ನು ಫಾರ್ಟಿ ಸಿಕ್ಸ್ ಪಿ ಎಸ್ ಆಫ್ ಪವರ್ ಪ್ರೊಡ್ಯೂಸ್ ಮಾಡಿ ಜಸ್ಟ್ ಫಾರ್ಟಿ ಅಷ್ಟೇ ಅಂತ ಬಟ್ ಡ್ಯೂಯಲ್ ಫ್ಯಾನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಕಾಸ್ಟ್ ಕಟಿಂಗ್ ಮಾಡಿದ್ದಾರೆ ಸೊ ಇಂಜಿನ್ ಕ್ಯಾರೆಕ್ಟಿಸ್ಟಿಕ್ ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡಿದೆ ಅದೇ ಇಂಜಿನ್ ಅಲ್ಲಿ ಡಾಮಿನರ್ ಅಲ್ಲಿ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ಯೂಸ್ ಮಾಡೋದಲ್ಲ ಆ ಇಂಜಿನ್ ಅಲ್ಲಿ ಗೇರ್ ಬಾಕ್ಸ್ ಚೆನ್ನಾಗಿದ್ರು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಸ್ವಲ್ಪ ಕ್ಲಂಕಿ ಸೊ ನ್ಯೂಟ್ರಲ್ ಇಂದ ಫಸ್ಟ್ ಗೇರ್ಗೆ ಹೋಗ್ಬೇಕಾದ್ರೆ ಕ್ ಅಂತ ಸೌಂಡ್ ಬರೋದು ಆಲ್ಮೋಸ್ಟ್ ಎಲ್ಲ ಬಜಾಜ್ ಗಾಡಿಯಲ್ಲಿ ಕ್ಯಾರೆಕ್ಟರ್ಸ್ ಇದೆ ಕೆಲವು ಟೈಮ್ ಅಲ್ಲಿ ಅಪ್ ಶಿಫ್ಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತಿತ್ತು ಸ್ವಲ್ಪ ಸ್ಟಿಫ್ ಆಗ್ತಿತ್ತು ಈವೊಂದು ಸ್ಲಿಪ್ಪರ್ ಕ್ಲಚ್ ಇದ್ರು ಈ ಗಾಡಿಯಲ್ಲಿ ಸ್ವಲ್ಪ ಆ ಫೀಚರ್ಸ್ ಅನ್ನೋದಿಲ್ಲ ಜಸ್ಟ್ ಹೀಗೆ ಹೇಳ್ತಿದೀನಿ ಅಂತ ತುಂಬಾ ಕಷ್ಟ ಅಂತ ಎಲ್ಲ ಜಸ್ಟ್ ನೆಟ್ ಪಿಕ್ ಮಾಡ್ತಾ ಇದೀನಿ ಇದೊಂದು ಸ್ವಲ್ಪ ನೋಟಿಸ್ ಮಾಡಬಹುದು ನೀವು ನೆಕ್ಸ್ಟ್ ಟೈಮ್ ಟೆಸ್ಟ್ ರೈಡ್ ಮಾಡಿದಾಗ ನೋಡಿ ಬಟ್ ಇವ್ರ ಮಾಡಿದ್ದಾರೆ ಮಾಡಿದಾರೆ ಅಂದ್ರೆ ಸ್ವಿಂಗ್ ಆಮ್ನ ಬಾಕ್ಸಿ ಸ್ವಿಂಗ್ ಆಮ್ ಕೊಟ್ಟಿದ್ದಾರೆ ಈಗ ನಾನು ಡಾಮಿನೋ ಆಮ್ ಫೋಟೋನು ಹಾಕ್ತೀನಿ ಸ್ಮೋ ಮೋರ್ ರಗ್ಗೆಡ್ ಆಗಿದೆ ಬಟ್ ಇದು ಎನ್ ಎಸ್ ಸ್ವಿಂಗ್ ಆಮ್ ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಐ ತಿಂಕ್ ಸೆವೆಂಟಿ ಅಂತ ನೈಸ್ ಐ ಇನ್ನೊಂದು ಡಾಮಿನರ್ ಪಾರ್ಟ್ ಅಂದ್ರೆ ಈ ಮಿರರ್ ಈ ಮಿರರ್ ಯಾಕಂತ ಯೂಸ್ ಅಟ್ ಟಿ ಅಟ್ಲೀಸ್ ಮಿರರ್ಸ್ ಯೂಸ್ ಇದು ನೋಡಿ ಹ್ಯಾಂಡಲ್ ಬಾರೇ ಚಿಕ್ಕದು ಅದರಲ್ಲಿ ಅದಕ್ಕಿಂತ ಇದು ಇಷ್ಟು ಒಳಗಡೆ ಇದೆ ನಾಟ್ ಅ ಬಿಗ್ ಫ್ಯಾನ್ ಆಫ್ ದಿಸ್ ಮಿರರ್ಸ್ ನೋಡೋದಕ್ಕೆ ಚೆನ್ನಾಗಿದೆ ಬಟ್ ಯೂಸ್ ಕೇಸ್ ನೋಡಿ ನಾನು ಓಡಿಸ್ತಾ ಇರ್ತೀನಿ ಅನ್ಕೊ ಕರೆಕ್ಟ್ ಆಗಿ ನಾನು ಶೋಲ್ಡರ್ ಇಲ್ಲಿಗೂ ಕಟ್ ಆಗುತ್ತೆ ಏನು ಕಾಣಿಸೋದೇ ಇಲ್ಲ ಎವ್ರಿ ಟೈಮ್ ನೀವು ಹ್ಯಾಂಡ್ ನಿಂಗ್ ಮೂವ್ ಆಗ್ಬಿಟ್ಟು ನೋಡಬೇಕು ನೋಡೋದಕ್ಕೆ ಚೆನ್ನಾಗಿದೆ ಪರ್ಪಸ್ ನಾಟ್ ಸೋ ಗ್ರೇಟ್ ಈಗ ನೆಕ್ಸ್ಟ್ ಎನ್ ಎಸ್ ಪಾರ್ಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಮೊದಲನೇದಾಗಿ ಟ್ಯಾಂಕ್ ಇದೇ ಹನ್ನೆರಡು ಲೀಟರ್ ಟ್ಯಾಂಕ್ನ ಕೊಟ್ಟಿದ್ದಾರೆ ಎನ್ ಎಸ್ ಓಕೆ ಟೂ ಹಂಡ್ರೆಡು ಒನ್ ಸಿಕ್ಸ್ಟಿ ಸಿ ಸಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಹನ್ನೆರಡು ಲೀಟರ್ ಟ್ಯಾಂಕ್ ಓಕೆ ಇದು ನಾನೂರು ಸಿ ಸಿ ಹನ್ನೆರಡು ಲೀಟರ್ ಟ್ಯಾಂಕ್ ನೀರು ಕುಡ್ದಂಗೆ ಕುಡಿಯುತ್ತೆ ಬಿಕಾಸ್ ಟ್ವೆಂಟಿ ಏಯ್ಟ್ ಅಷ್ಟೇ ಮೈಲೇಜ್ ಅದರಲ್ಲಾದರೆ ಒನ್ ಸಿಕ್ಸ್ಟಿಯಲ್ಲಿ ನಿಮಗೆ ನಲ್ವತ್ತು ನಲ್ವತ್ತೈದು ಮೈಲೇಜ್ ಸಿಗುತ್ತೆ ಸೊ ಆಬ್ವಿಯಸ್ಲಿ ಟ್ಯಾಂಕ್ ರೇಂಜ್ ನಾನೂರ ಐವತ್ತು ಐನೂರವರೆಗೂ ಹೋಗ್ಬಿಡೋದು ಬಟ್ ಇದರಲ್ಲಿ ನಿಮಗೆ ಮುನ್ನೂರು ಟಚ್ ಆಗೋದೇ ದೊಡ್ಡ ವಿಷಯ ಸೊ ಮೈಲೇಜ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಕೆ ಎಂ ಪಿ ಎಲ್ ಇಪ್ಪತ್ತೆಂಟು ಪಾಯಿಂಟ್ ಐದು ಕಿಲೋಮೀಟರ್ಸ್ ಪರ್ ಲೀಟರ್ ಸಿಗುತ್ತೆ ಬಿಕಾಸ್ ಹನ್ನೆರಡು ಲೀಟರ್ ಆಗಿದ್ರು ಅದ್ರಲ್ಲಿ ನಮಗೆ ಹತ್ತುವರೆ ಹತ್ ಲೀಟರ್ ಅಷ್ಟೇ ಯೂಸ್ ಮಾಡ್ಕೊಳಕೋದು ಫ್ಯೂಲ್ ಇಂಜೆಕ್ಟೆಡ್ ಬೈಕ್ಸ್ ಅಲ್ವಾ ಅದರಿಂದ ಈ ಸೀಟ್ ಇದೆಯಲ್ಲ ಐ ಥಿಂಕ್ ಎನ್ ಎಸ್ ಸೀಟ್ಸ್ ನನಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಅಷ್ಟು ಸಾಫ್ಟ್ನು ಇಲ್ಲ ಅಷ್ಟು ಸ್ಟಿಫ್ ಆಗಿರಲಿಲ್ಲ ಸೊ ಇಟ್ ಹ್ಯಾಸ್ ಅಸ್ ನೈಸ್ ಸ್ಲೈಡಿಂಗ್ ತರದ್ದು ಒಂದು ಪ್ಯಾಟರ್ನ್ಸ್ ಕೊಟ್ಟಿದ್ದಾರೆ ಪಿಲಿಯನ್ ಸೀಟು ದೊಡ್ಡದಾಗಿದೆ ಗ್ರಾಬ್ರೈಲ್ಸ್ ನಾವು ಇಡ್ಕೋಬಹುದು ಇಲ್ಲಿ ಹಾಗೆ ಟೇಲ್ ಟೈಡ್ ಇದೆಯಲ್ಲ ಸೊ ಇದೂ ಎನ್ ಎಸ್ ಟು ಹಂಡ್ರೆಡ್ ಇದೆ ಆಲ್ಮೋಸ್ಟ್ ಸೇಮ್ ಡಾಮಿನಾರ್ ಅಲ್ಲಿ ಬರುವಂತ ಇಂಡಿಕೇಟರ್ ಡಾಮಿನಾರ್ ಕೆ ಟಿ ಎಂ ಆಲ್ಮೋಸ್ಟ್ ವೆರಿ ಸಿಮಿಲರ್ ಇಂಡಿಕೇಟರ್ಸ್ ಅಲ್ಲಲ್ಲಿ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ ಸಾರಿ ಗಾಡಿದೆ ಇದು ಸ್ವಲ್ಪ ಹೊಸದು ಟೈರ್ ಹಗ್ಗರ್ ಇದೆಯಲ್ಲ ಸಿಂಗಲ್ ಸೈಡ್ ಮೌಂಟ್ ಮಾಡಿದ್ದಾರೆ ಟೈರ್ ಹಗ್ಗರ್ ಇನ್ನು ಬೇರೆ ಏನೇನು ಸೇಮ್ ಇದೆ ಅಂದರೆ ಕ್ರೆಮೈಕ ಡಿಸ್ಕ್ ಬ್ರೇಕ್ಸ್ ಇದೆಯಲ್ಲ ಡ್ಯುಯಲ್ ಚಾನಲ್ ಎ ಬಿ ಎಸ್ ಸೇಮ್ ಇದೆ ಟೂ ಟ್ವೆಂಟಿ ಎಮ್ ಎಮ್ ಇಂದೆ ಹಾಗೆ ಮುಂದೆ ನಿಮಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಸೊ ಇದೂ ಸೇಮ್ ಟು ಸೇಮೇ ಹಂಗೆ ಜೆರಾಕ್ಸ್ ಕಾಪಿ ಇಳಿಸ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಇದು ಫಾರ್ಟಿ ತ್ರೀ ಎಮ್ ಎಮ್ ಶ್ಯಾಂಪೇನ್ ಗೋಲ್ಡ್ ಫೋಕ್ಸ್ ಸೊ ಈ ಫೋಕ್ಸ್ ಯಾವ ಥರ ಇದೆ ಅಂದರೆ ಐ ಥಿಂಕ್ ಸಸ್ಪೆನ್ಷನಲ್ಲಿ ತುಂಬ ಸಾಫ್ಟ್ ಇದ್ದರೆ ಇಟ್ಸ್ ನಾಟ್ ರಿಯಲಿ ದ್ಯಾಟ್ ಕಂಫರ್ಟೇಬಲ್ ಕೆಲವು ಟೈಮಲ್ಲಿ ನಾವು ಕಾರ್ನರ್ ಹೋಗ್ಬೇಕಾದ್ರೆ ಸ್ವಲ್ಪ ಸಸ್ಪೆನ್ಷನ್ ಅಲ್ಲಾಡಿದ್ರೂ ನಮ್ಮ ಗ್ರಿಪ್ಪು ಹೊಟ್ಟೋಗಿಬಿಡುತ್ತೆ ಬಟ್ ಇದು ಕಾರ್ನರಿಂಗ್ ಮಾಡುವಾಗ ತುಂಬ ಚೆನ್ನಾಗಿದೆ ನಾಟ್ ಟು ಸಾಫ್ಟ್ ನಾಟ್ ಟು ಹಾರ್ಡ್ ವೆರಿ ನೈಸ್ ಸಸ್ಪೆನ್ಷನ್ ನಂಗೆ ಡಾಮಿನರಲ್ಲಿ ಇಷ್ಟ ಆಗ್ತಿತ್ತು ಕೆ ಟಿ ಎಮಲ್ಲೂ ಇಷ್ಟ ಆಗ್ತಿತ್ತು ಸ್ಪೀಡ್ ಫೋರ್ ಹಂಡ್ರೆಡಲ್ಲೂ ಹಾಕಿದ್ದಾರೆ ಈಗ ಇದ್ರಲ್ಲೂ ತುಂಬ ಚೆನ್ನಾಗಿದೆ ವೆರಿ ನೈಸ್ ಸಸ್ಪೆನ್ಷನ್ ಐ ರೀಲಿ ಲೈಕ್ ಇಟ್ ಇಲ್ಲಿ ಕೊಟ್ಟಂಗೆ ಡ್ಯುಯಲ್ ಚಾನೆಲ್ ಎ ಬಿ ಎಸ್ ಎಮ್ ಆರ್ ಎಫ್ ಜಾಪರ್ ಟೈರ್ಸ್ ಇದು ತುಂಬ ಇಂಪಾರ್ಟೆಂಟ್ ಒಲೋ ವೀಲ್ಸ್ ಕೊಟ್ಟಿದ್ದಾರೆ ಒಲೋ ವೀಲ್ ಜೊತೆ ಗ್ರಾಫಿಕ್ಸ್ನು ಬೇಸ್ಡ್ ಆನ್ ದ ಕಲರ್ ಗ್ರಾಫಿಕ್ಸ್ ಏನು ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ನೀವು ಅಂಗಡಿ ಹೋಗೇನು ಮಾಡೋ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಆ್ಯಂಡ್ ಟೆನ್ ಸೆಕ್ಷನ್ಸ್ ಸೆವೆಂಟೀನ್ ಇಂಚ್ ವೀಲ್ಸ್ ಬಟ್ ಇದು ನಾರ್ಮಲ್ ಬೇಸಿಕ್ ಟೈರ್ ನಾಟ್ ಎ ರೇಡಿಯಲ್ ಟೈರ್ ರೇಡಿಯಲ್ ಟೈರ್ ಅಂದರೆ ತುಂಬ ರೇಡಿಯಲ್ ಆಗಿ ಇನ್ನೂ ಕರ್ವಿಯಾಗಿ ಬರುತ್ತೆ ಕಾರ್ನರಿಂಗ್ ಮಾಡುವಾಗ ಇನ್ನೂ ಗ್ರಿಪ್ಪಿಯಾಗಿರುತ್ತೆ ಇದು ಇಟ್ಸ್ ನಾಟ್ ಎ ರೇಡಿಯಲ್ ಟೈರ್ ಬಟ್ ಇಟ್ಸ್ ಅ ಟ್ಯೂಬ್ಲೆಸ್ ಟೈರ್ ಇಲ್ಲಿಗೆ ಆಲ್ಮೋಸ್ಟ್ ಏನೇನು ಇದೆಯೋ ಎಂಡ್ ಆಗಿಬಿಡುತ್ತೆ ಈಗ ಹೊಸ್ದಾಗ ಮಾಡಿದ್ರ ಅದು ಏನಂದ್ರೆ ಹೆಡ್ಲೈಟ್ ಈ ಹೊಸ ಹೆಡ್ಲೈಟ್ ಯೂನಿಟ್ ಇದೆ ತುಂಬ ಕಾಂಟ್ರವರ್ಷಿಯಲ್ ಬಟ್ ನೆನ್ನೆ ನೈಟ್ ಹಾಕಿ ಚೆಕ್ ಮಾಡಿ ನೋಡಿದ್ವಿ ಇದು ತುಂಬ ಸುಂದರವಾಗಿ ಕಾಣಿಸುತ್ತೆ ನೈಟಲ್ಲಿ ಲೈಕ್ ನೋಡಿದ ತಕ್ಷಣ ಓ ಇದು ಚಿತ್ರನೇ ಫುಲೋಗ್ರೀನ್ ಅಂತ ಗೊತ್ತಾಗ್ಬಿಡುತ್ತೆ ಬಿಕಾಸ್ ಎನ್ ಎಸ್ ಫೋರ್ ಹಂಡ್ರೆಡ್ ಇದು ಪ್ರೊಜೆಕ್ಟರ್ ಸೆಟಪ್ ಈಗ ಆಲ್ರೆಡಿ ಪಲ್ಸರ್ ಹಲವಾರು ಗಳಲ್ಲಿ ಈ ಹೆಡ್ಸೆಟ್ ನ ಯೂಸ್ ಐ ಮೀನ್ ಹೆಡ್ ಲೈಟ್ ನ ಯೂಸ್ ಮಾಡ್ಬಿಟ್ಟಿದ್ದಾರೆ ಪ್ರೊಜೆಕ್ಟರ್ ಸೆಟಪ್ ಲೈಕ್ ಎನ್ ಟು ಫಿಫ್ಟಿ ಎಲ್ ಆಗಿರ್ಬೋದು ಎಫ್ ಟು ಫಿಫ್ಟಿ ಎಲ್ ಆಗಿರ್ಬೋದು ಸೊ ಇದು ಆಲ್ರೆಡಿ ಬಂದ್ಬಿಟ್ಟಿದೆ ಸೊ ವಿಚ್ ವರ್ಕ್ಸ್ ವೆಲ್ ಕೃತಾದಂತಹ ಒಂದು ಅಸ್ತೆಟಿಕಲ್ ಸ್ಕ್ರೀನ್ ತರ ಕೊಟ್ಟಿದ್ದಾರೆ ಇದರಿಂದ ನಮಗೆ ಏನು ಉಪಯೋಗನೂ ಇಲ್ಲ ವಿಂಡ್ ಬಫಟಿಂಗ್ ಹಂಡ್ರೆಡ್ ಅಂಡ್ ಟ್ವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಆದ್ಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ಒಡೆಯುತ್ತೆ ಸೊ ಡೆಫಿನೆಟ್ಲಿ ತುಂಬಾ ಟೂರ್ ಮಾಡ್ಬೇಕು ಅನ್ಕೊಂಡಿರೋರು ಆಫ್ಟರ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ಬಂದ್ಬಿಡುತ್ತೆ ಹಾಕ್ಸ್ಕೊಳ್ಳಿ ಫ್ಲೈ ಸ್ಕ್ರೀನ್ ಹಾಕ್ಸ್ಕೊಳ್ಳಿ ಸೊ ದ್ಯಾಟ್ ವಿಂಡ್ ಬಫೆಟಿಂಗ್ ತುಂಬ ಆಗೋದಿಲ್ಲ ಈಗ ಮೊದಲನೇದು ವೆರಿ ಇಂಪಾರ್ಟೆಂಟ್ ಹ್ಯಾಂಡ್ಲಿಂಗ್ ಬೈಕು ಯಾವ ಥರ ಕಂಫರ್ಟ್ ಇದೆ ಎನ್ ಎಸ್ ಈಗ ಡಾಮಿನರ್ ತಗೊಳ್ಳೋರು ತುಂಬ ಹಗಳ ಉದ್ದ ದಷ್ಟ ಪುಷ್ಟವಾಗಿದ್ದರೆ ಡಾಮಿನರ್ ಚೆನ್ನಾಗಿರುತ್ತೆ ಬಟ್ ಈ ಗಾಡಿನೂ ಅಷ್ಟೊಂದು ಚಿಕ್ಕದಾಗಿಲ್ಲ ಬಿಕಾಸ್ ಸ್ವಲ್ಪ ಟ್ಯಾಂಕು ಎನ್ ಎಸ್ ಟು ಹಂಡ್ರೆಡ್ದೇ ಆಗಿದ್ರು ಈ ಟ್ಯಾಂಕ್ ಸ್ಟ್ರೌಟ್ಸ್ ಇರುತ್ತಲ್ಲ ಈ ಟ್ಯಾಂಕ್ ಎಕ್ಸ್ಟೆನ್ಷನ್ಸು ಇದರಲ್ಲಿ ಸಣ್ಣ ಸಣ್ಣ ಚೇಂಜಸ್ ಮಾಡಿರೋ ನೋಡಿ ಇದನ್ನ ಎಕ್ಸ್ಟೆಂಡ್ ಮಾಡೋದಂತೆ ಇದು ಕೂಲ್ ಬಂದಿದೆಯಲ್ಲ ಸೊ ಅದರಿಂದ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ ಸೊ ಗಾಡಿ ಸ್ವಲ್ಪ ದೊಡ್ಡದಾಗ ಕಾಣಿಸುತ್ತೆ ಈ ಹ್ಯಾಂಡಲ್ ಬಾರ್ ಇದೆಯಲ್ಲ ಯೂಶಲಿ ಹಳೆ ಎನ್ ಎಸ್ ಅಲ್ಲಿ ನಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರೋದು ಬಟ್ ಇದರಲ್ಲಿ ನಾರ್ಮಲ್ ಹ್ಯಾಂಡಲ್ ಬಾರ್ ಇದೆ ಸೊ ಇದು ಹೈಡ್ರೋಫೋಮ್ ಅಲ್ಲಿ ಮಾಡಿರೋದಂತೆ ಅಂದ್ರೆ ಲಿಕ್ವಿಡ್ ಯೂಸ್ ಮಾಡಿ ಬಂಡ್ ಮಾಡಿರೋದು ಲಿಕ್ವಿಡ್ ಅಲ್ಲಿ ಬಂಡ್ ಮಾಡಿರೋದ್ರಿಂದ ಸ್ಟ್ರಕ್ಚರಲ್ ಡ್ಯಾಮೇಜ್ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು ಬಟ್ ಇದು ವೆರಿ ಕಾಂಪ್ಯಾಕ್ಟ್ ಆಗಿದೆ ಲೈಕ್ ತುಂಬಾ ವೈಡ್ ಇಲ್ಲ ಕಾಂಪ್ಯಾಕ್ಟ್ ಆಗಿದೆ ಈ ಗಾಡಿಯಲ್ಲಿ ಹೊಸದಾಗಿ ಮಾಡಿರೋದ್ರೆ ಈ ಡಿಸ್ಪ್ಲೇಸ್ ಈ ಡಿಸ್ಪ್ಲೇ ಈ ಸ್ವಿಚ್ ಗೇರ್ ಈಗ ಎಲ್ಲ ಇನ್ಫಾರ್ಮೇಶನ್ ಇದು ನಾರ್ಮಲ್ ಡಿಸ್ಪ್ಲೇಸ್ ತರ ಇದು ಬ್ರೈಟ್ನೆಸ್ ಇಲ್ಲದೆ ಇರೋದಿಲ್ಲ ಒಳ್ಳೆ ಬ್ರೈಟ್ನೆಸ್ ಇದೆ ಗುರು ಲೈಕ್ ಕವಾ ಬಿಸಿಲು ಬಟ್ ಆದ್ರೂ ಡಿಸ್ಪ್ಲೇ ಅಲ್ಲಿ ನೀಟಾಗಿ ಕಾಣಿಸುತ್ತೆ ಗೇರ್ ಪೊಸಿಷನ್ ಇಂಡಿಕೇಟರ್ ಸ್ಪೀಡೋ ಮೀಟರ್ ಕೆಳಗಡೆ ಓಡೋ ಇದೆ ಅದ್ರ ಪಕ್ಕದಲ್ಲಿ ನಿಮಗೆ ರೈಡಿಂಗ್ ಮೋಡ್ಸ್ ಕೂಡ ಇದೆ ನೋಡಿ ರೋಡ್ ಸ್ಪೋರ್ಟ್ ರೇನು ಆಫ್ ರೋಡು ಅದಾದ್ಮೇಲೆ ಡಿಜಿಟಲ್ ಆರ್ ಪಿ ಎಂ ಮೀಟರ್ ಇದೆ ಫ್ಯೂಯಲ್ ಗೇಜ್ ಇದೆ ಆಲ್ಮೋಸ್ಟ್ ಫ್ಯೂಯಲ್ ಖಾಲಿ ಮಾಡ್ಬಿಡಿದೆ ಎರಡು ಪಾಯಿಂಟ್ ಇದೆ ಅಷ್ಟೇ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಸ್ಪೆಷಲ್ ಒಂದು ಡಿಸ್ಪ್ಲೇ ಇದೆ ಇದ್ರಲ್ಲಿ ನೋಡಿ ಲೋ ಫ್ಯೂಲ್ ಇಂಡಿಕೇಟರ್ ಬರ್ತಾ ಇದೆ ಸರ್ವಿಸ್ ನೋಟಿಫಿಕೇಶನ್ ಬರ್ತಾ ಇದೆ ನಮಗೆ ಟ್ರಿಪ್ ಏ ಟ್ರಿಪ್ ಬಿ ವೆಹಿಕಲ್ ಅಲ್ಲಿ ನಮ್ಗೆ ರೈಡ್ ಮೋಡ್ಸು ರೈಡ್ ಮೋಡ್ಸ್ ಅಲ್ಲಿ ಏನಂದ್ರೆ ನೋಡಿ ನಾವು ನಾವು ಮೋಡ್ಸ್ ನ ಚೇಂಜ್ ಮಾಡ್ಕೊಬಹುದು ಬ್ಯಾಕ್ ಬಂದ್ರೆ ಎಂಟಿಸಿ ಟ್ರಾಕ್ಷನ್ ಕಂಟ್ರೋಲ್ ನ ಕೂಡ ಆಫ್ ಮಾಡ್ಕೊಬಹುದು ನಾವು ಸೊ ದ್ಯಾಟ್ ಇಸ್ ಪ್ರಿಟಿ ನೈಸ್ ಯಾವ್ದಾದ್ರು ವಾರ್ನಿಂಗ್ಸ್ ಇದ್ರು ಇಲ್ಲಿ ನಾವು ನೋಡಬಹುದು ಆಮೇಲೆ ಕನೆಕ್ಟಿವಿಟಿ ಫೀಚರ್ಸ್ ನೋಡಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬಹುದು ನಾವು ಬ್ಲೂಟೂತ್ ಕನೆಕ್ಟ್ ಮಾಡಿದಾಗ ನಾವು ಮ್ಯೂಸಿಕ್ ಕಂಟ್ರೋಲ್ ಮಾಡ್ಬೋದು ಸೊ ದಟ್ ಇಸ್ ಪ್ರಿಟಿ ನೈಸ್ ಬ್ಲೂಟೂತ್ ಕನೆಕ್ಟ್ ಆದಾಗ ನಮ್ಮ ಮ್ಯಾಪ್ಸ್ ಕೂಡ ಈ ಗಾಡಿಯಲ್ಲಿ ಬಂದ್ಬಿಡುತ್ತೆ ಸೊ ಬಜಾಜ್ ಅವರು ಈ ಮ್ಯಾಪ್ ಮೈ ಇಂಡಿಯಾ ಅನ್ನೋ ಅಪ್ಲಿಕೇಶನ್ ಜೊತೆ ಕೊಲಾಬ್ರೇಟ್ ಆಗಿದೆ ಬಜಾಜ್ ಕನೆಕ್ಟ್ ಆ್ಯಪ್ ಅಂತ ಇದೆ ಸೊ ನಾವು ಎಂಟು ಫಿಫ್ಟಿ ಅವ್ರ ಆಲ್ರೆಡಿ ಟ್ರೈ ಮಾಡಿ ನೋಡಿದ್ವಿ ಇಟ್ ವರ್ಕ್ಸ್ ಸಿಮ್ಲೆಸ್ಲಿ ಟರ್ನ್ ಬೋರ್ಟ್ ಟರ್ನ್ ನಾವಿಗೇಷನ್ ತೋರುತ್ತೆ ಲೆಫ್ಟ್ ಹೋಗ್ಬೇಕಾ ಇಲ್ಲ ಮುಂದೆ ಹೋಗಿ ಸ್ವಲ್ಪ ಲೆಫ್ಟ್ ಹೋಗ್ಬೇಕಾ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹೋಗಬೇಕು ಈ ಡೀಟೇಲ್ಸ್ ಎಲ್ಲ ತುಂಬಾ ಅಕ್ಯೂರೇಟ್ ಆಗಿ ಬರುತ್ತೆ ಬಟ್ ಇನ್ನು ಗೂಗಲ್ ಮ್ಯಾಪ್ಸ್ ತರ ಮ್ಯಾಪ್ ಮೈ ಇಂಡಿಯಾ ಅಷ್ಟೊಂದು ಅಕ್ಯೂರೇಟ್ ಆಗಿ ಅಪ್ಡೇಟ್ ಆಗಿಲ್ಲ ಬಟ್ ವೆರಿ ಗುಡ್ ಆಲ್ಟರ್ನೇಟಿವ್ ಗೂಗಲ್ ಮ್ಯಾಪ್ಸ್ ನೋಡಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಸ್ವಲ್ಪ ಎನ್ಕರೇಜ್ ಮಾಡ್ತಾ ಇದ್ದಾರೆ ತುಂಬಾ ಬ್ರಾಂಡ್ಸ್ ದಟ್ ಇಸ್ ವೆರಿ ನೈಸ್ ಟ್ರಿಪ್ ಎ ಟ್ರಿಪ್ ಬಿ ಬೈಕ್ ಇನ್ಫಾರ್ಮೇಷನ್ ಇದೆ ಅದ್ರ ಜೊತೆಗೆ ಇದರಲ್ಲಿ ಲ್ಯಾಬ್ ಟೈಮರ್ಸ್ ಕೂಡ ಇದೆ ಸೊ ನಾವು ಏನಾದ್ರು ಲ್ಯಾಬ್ ಟೈಮಿಂಗ್ ಏನಾದ್ರು ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡ್ಕೊಂಡು ಯಾವ್ದು ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಲೈಕ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಲ್ಯಾಪ್ ಟೈಮರ್ ಇಮಿಡಿಯೇಟ್ ಆಗಿ ಲ್ಯಾಪ್ ಆಗಿದ ತಕ್ಷಣ ನಾವೇ ಸ್ಟಾಪ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸ್ ನ ಗೇಜ್ ಮಾಡ್ಕೊಬಹುದು ಟಾಗಲ್ ಬಟನ್ಸ್ ಆಗಿರ್ಬೋದು ಇಂಡಿಕೇಟರ್ಸು ಹಾನ್ ಇಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಹೆಡ್ ಲೈಟ್ ಆನ್ ಮಾಡೋದು ಆಫ್ ಮಾಡೋದು ಈ ಹಝರ್ಡ್ ಲೈಟ್ಸ್ ಕ್ವಾಲಿಟಿ ಆಫ್ ದ ಸ್ವಿಚಸ್ ಚೆನ್ನಾಗಿದೆ ಹಾಗೆ ನಮಗೆ ಯು ಎಸ್ ಬಿ ಟೈಪ್ ಎ ಒಂದು ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಹಾಗೆ ಯೂಶಲಿ ನಾವು ಕೆಲವ್ರಿಗೆ ಕೈ ಉದ್ದ ಇರುತ್ತೆ ಕೆಲವರಿಗೆ ಸಣ್ಣ ಇರುತ್ತೆ ಈ ಬ್ರೇಕ್ ಲೀವರ್ಸ್ ಕ್ಲಚ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಜನರಲ್ ಆಗಿ ಯಾವ ಮ್ಯಾನುಫ್ಯಾಕ್ಚರರ್ಸು ಕೊಡೋದಿಲ್ಲ ಬಟ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಅವರು ಸ್ಟೆಪ್ ಅಡ್ಜಸ್ಟಿಬಿಲಿಟಿ ಕೊಟ್ಟಿದ್ದಾರೆ ವೆರಿ ವೆರಿ ನೈಸ್ ಐ ಕೈನ್ ಪಿಲಿಯನ್ ಕಂಫರ್ಟ್ ನಾನು ಆಲ್ರೆಡಿ ಎನ್ ಎಸ್ ಅಲ್ಲಿ ಒಂದು ಟೂ ತೌಸಂಡ್ ಕಿಲೋಮೀಟರ್ಸ್ ಒಂದ್ಸರಿ ತ್ರೀ ಫೋರ್ ಡೇಸ್ ಅಲ್ಲಿ ರೈಡ್ ಮಾಡಿದ್ವಿ ಐ ಥಿಂಕ್ ಪಿಲಿಯನ್ ಕಂಫರ್ಟ್ ಹೇಳ್ಕೊಳ್ಳೋ ತರ ಇಲ್ಲ ಬಟ್ ಇಫ್ ಯು ಆರ್ ವಿಲ್ಲಿಂಗ್ ನಿಮಗೆ ತುಂಬಾ ಛಲ ಇದೆ ಲೈಕ್ ಹೋಗ್ಲೇಬೇಕು ಗುರು ಅಂದ್ರೆ ಹೋಗ್ತೀರಾ ಬಟ್ ಇಲ್ಲ ಗುರು ನಾನು ಸೋಫಾ ಅಲ್ಲಿ ದಿಸ್ ಇಸ್ ನಾಟ್ ದ ಒನ್ಸ್ ಬಟ್ ಸಿಟಿಗೆ KTM ಗಿಂತ ಇದು ಐ ತಿಂಕ್ ಇಟ್ಸ್ ವೆರಿ ಕಂಫರ್ಟೇಬಲ್ ರೇಡಿಯಲ್ ಒನ್ ಫೋರ್ಟಿ ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಈವನ್ ಆಮ್ ಹ್ಯಾಪಿ ದಿ ಗಿವನ್ ರೇಡಿಯಲ್ ಟೈರ್ ಒನ್ ಫಿಫ್ಟಿ ಸೆಕ್ಷನ್ ಟೈರ್ ಕೊಟ್ಟಿದ್ರೆ ಚೆನ್ನಾಗಿರೋದು ಇನ್ನು ಸ್ವಲ್ಪ ಗ್ರಿಪ್ಪಿಯಾಗಿ ಗಾಡ್ ಸೆಕ್ಷನ್ ಸೆಕ್ಷನ್ ಆಟ ಆಡಬಹಿತ್ತು ಸ್ಪ್ರಾಕೆಟ್ಸ್ ಎವ್ರಿಥಿಂಗ್ ಆಲ್ಮೋಸ್ಟ್ ಲೈಕ್ ಡಾಮಿನರ್ ಗಿಂತ ಸ್ವಲ್ಪ ಚೇಂಜಸ್ ಆಗಿದೆ ಮೋಡ್ಸ್ ಹೇಳಿದ್ನಲ್ಲ ಮೋಡ್ಸ್ ಜೊತೆ ಪವರ್ನು ಸ್ವಲ್ಪ ಆಲ್ಟರ್ನೇಟ್ ಆಗುತ್ತೆ ನಿನ್ನೆ ಗ್ರಾಫ್ ಎಲ್ಲ ತೋರಿಸಿದ್ರು ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನಿಮಗೆ ಹೈಯೆಸ್ಟ್ ಪವರ್ ಟಾರ್ಕ್ ಇನ್ಸ್ಟೆಂಟ್ ಆಗಿ ಡೆಲಿವರ್ ಆಗುತ್ತೆ ರೋಡ್ ಮೋಡ್ ಅಲ್ಲಿ ಪವರ್ ಇನ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಬಟ್ ಪೀಕ್ ಪವರ್ ಬಂದೇ ಬರುತ್ತೆ ಪ್ಲಸ್ ಇನ್ನೊಂದು ಮೋಡ್ ಅದು ರೈನ್ ಮೋಡ್ ಅಲ್ಲಿ ಫುಲ್ ಕಂಪ್ಲೀಟ್ ಪವರ್ ಬರಲ್ಲ ಗುರು ಆಗ್ಬಿಡುತ್ತೆ ನೀವೇನಾದ್ರು ಮೈಲೇಜ್ ಬರಬೇಕಂದ್ರೆ ರೈನ್ ಮೋಡ್ ಓಡಿಸಿ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ ಹಾಗೆ ಬ್ರೇಕಿಂಗ್ ಚೆನ್ನಾಗಿರುತ್ತೆ ಸೊ ಸಿಟಿಗೆ ಐ ಥಿಂಕ್ ರೈನ್ ಮೋಡ್ ನೈಸ್ ಬಟ್ ಎಲ್ಲಾದ್ರೂ ನಾವು ಹಳ್ಳಿ ಕಡೆ ಹೋದಾಗ ತುಂಬಾ ಆಫ್ ರೋಡ್ ಇದೆ ಎ ಬಿ ಎಸ್ ಸೆನ್ಸಿಟಿವಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ಅಂದ್ರೆ ಆಫ್ ರೋಡ್ ಮೋಡ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಪರವಾಗಿಲ್ಲ ಎಲ್ಲೂ ಸ್ಪೀಡ್ ಬ್ರೇಕರ್ ಗೆ ಹೊಡಿಲಿಲ್ಲ ಇಲ್ಲಿ ಈ ಮಹಾರಾಷ್ಟ್ರದಲ್ಲಿ ಅನ್ ಸ್ಪೀಡ್ ಬ್ರೇಕರ್ಸ್ ಹಲವಾರು ಇದೆ ನಮ್ಮ ಕರ್ನಾಟಕದಲ್ಲಿ ಅನ್ಕೊಂಡೆ ಇಲ್ಲಂತೂ ಇದೆ ಸಡನ್ ಸಡನ್ ಆಗಿ ದೊಡ್ಡ 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 ಸ್ಪೀಡ್ ಬೇಕರ್ಸ್ ಬಂದ್ಬಿಡುತ್ತೆ ಬಟ್ ಎಲ್ಲ ಓಡಿಲಿಲ್ಲ ಈ ಪ್ಲಾಸ್ಟಿಕ್ ಇದೆಯಲ್ಲ ನಾಟ್ ಸೋ ಗುಡ್ ಎನಫ್ ಯಾವ್ದಾರು ಅಲ್ಯೂಮಿನಿಯಂ ಬ್ಯಾಶ್ ಪ್ಲೇಟ್ ಯಾವ್ ಹಾಕೊಂಡು ಇದು ಜಸ್ಟ್ ಫಸ್ಟ್ ಸೇಕ್ ಅಷ್ಟೇ ಸ್ವಲ್ಪ ದುಡ್ಡಿದ್ರೆ ಆಫ್ಟರ್ ಮಾರ್ಕೆಟ್ ಕ್ರಾಶ್ ಕಾರ್ಡ್ ಸ್ವಲ್ಪ ಚೆನ್ನಾಗಿರೋದು ಹಾಕ್ಸ್ಕೊಳ್ಳಿ ಬಿಕಾಸ್ ಎದ್ದು ಬಿದ್ರು ಏನಾಗಲ್ಲ ಗಾಡಿಗೆ ತುಂಬಾ ಜನ ಹೈ ಪರ್ಫಾರ್ಮೆನ್ಸ್ ಗಾಡಿಗಳಿಗಿಂತ ಈ ಗಾಡಿಗಳು ಯಾಕೆ ಹೋಗೋದು ಅಂದ್ರೆ ಮೇಂಟೆನೆನ್ಸ್ ಅನ್ನೋದು ತುಂಬಾನೇ ಈಸಿ ಅದು ನಾನು ಓಡಿಸೋದಕ್ಕೆ ತರ ಇದೆ ಅಂತ ಹೇಳಲೇಬೇಕು ಡೆಫಿನೆಟ್ಲಿ ವೆರಿ ಸ್ಮೂತ್ ಎಂಜಿನ್ ಬಟ್ ವೈಬ್ರೇಷನ್ಸ್ ಅಂತೂ ಇದ್ದೇ ಇದೆ ನಾನೆಲ್ಲ ಆ ಥರ ಹೋಳೆಲ್ಲ ಹೇಳಲ್ಲ ವೈಬ್ರೇಷನ್ಸ್ ಗುರು ತುಂಬ ಸ್ಮೂತ್ ಇಂಜಿನ್ ಅಂತ ಸ್ಮೂತ್ ಇಂಜಿನೇ ಆದರೆ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಮೇಲೆ ವೈಬ್ರೇಷನ್ಸ್ ಇದೆ ನನ್ನ ಫ್ರೆಂಡ್ಸ್ ಕೆಲವ್ರ ಗಾಡಿಯಲ್ಲಿ ತ್ರೀ ತೌಸಂಡ್ ಆರ್ ಪಿ ಎಮ್ ಅಲ್ಲೂ ವೈಬ್ರೇಷನ್ಸ್ ಮತ್ತು ಬಟ್ ಆಮೇಲೆ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಸ್ಮೂತ್ ಆಗ್ಬಿಟ್ಟಿತ್ತು ಸೊ ಈ ಥರ ಕೆಲವು ಥಿಂಗ್ಸ್ ಇದೆ ನೋಡಿ ಈ ಡಿಸ್ಪ್ಲೇಲಿ ಆಲ್ಮೋಸ್ಟ್ ಸರ್ವಿಸ್ ನೋಟಿಫಿಕೇಶನ್ ಸರ್ವಿಸ್ ಆಗಿಲ್ಲಪ್ಪ ಸರ್ವಿಸ್ ಮಾಡಿಸು ಅಂತ ನಂದೇ ಗಾಡಿಯೆಲ್ಲ ನಾನು ಹೆಂಗೆ ಸರ್ವಿಸ್ ಮಾಡಲಿ ರೈಡಿಂಗ್ ಮೋಡ್ಸ್ ಎಲ್ಲ ಚೇಂಜ್ ಮಾಡೋದು ನಾನು ಡಿಫಿಕಲ್ಟ್ ಅಂದ್ಕೊಂಡೆ ಆ್ಯಕ್ಚುಲಿ ಕೆ ಟಿ ಎಮ್ಗಿಂತ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿಯಲ್ಲಿ ಈ ಥರ ಫೀಚರ್ಸ್ ಇದೆ ಅಲ್ಲ ಅದಕ್ಕಿಂತ ಇದ್ರಲ್ಲಿ ಆಕ್ಚುಲಿ ಈಸಿ ಇದೆ ಬಜಾಜ್ ಪ್ಲಾಂಟ್ ಒಳಗಡೆ ಓಡಿಸ್ತಾ ಇದ್ದೀನಿ ಗಾಡಿ ಹ್ಯಾಂಡ್ಲಿಂಗ್ ನೋಡಿ ಈವನ್ ಸ್ಪೀಡ್ ಬ್ರೇಕರ್ ಅಷ್ಟೇ ಸ್ಮೂತ್ ರೋಡ್ಸ್ ಅಲ್ಲಿ ಸಸ್ಪೆನ್ಶನ್ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಸೂನ್ ಆಸ್ ದ ರೋಡ್ ಗೆಟ್ಸ್ ಲಿಟಲ್ ಬ್ಯಾಡ್ ಅಲ್ಲ ಇಟ್ ಅಬ್ಸಾರ್ವ್ ವೆರಿ ವೆಲ್ ಐ ಥಿಂಕ್ ನನಗೆ ಈ ಸಸ್ಪೆನ್ಶನ್ ತುಂಬಾನೇ ಇಷ್ಟ ಆಯ್ತು ಬಟ್ ಎರ ಬಿರಿ ಕಿತ್ತೋಗಿದೆ ರೋಡ್ ಅಂದ್ರೆ ಏನ್ ಮಾಡ್ಕೊಳಕ್ ಆಗಲ್ಲ ಗೊತ್ತಾಗುತ್ತೆ ಆ ವೈಬ್ರೇಷನ್ಸ್ ಎಲ್ಲ ಓವರ್ ಆಲ್ ಸಸ್ಪೆನ್ಶನ್ ಇಸ್ ವೆರಿ ಡಿಸೆಂಟ್ ಬಟ್ ಹಿಂದೆ ನಾವು ಪ್ರೀ ಲೋಡ್ ನ ಅಡ್ಜಸ್ಟ್ ಮಾಡ್ಕೊಬಹುದು ಬಟ್ ಈ ಮಿರರ್ಸ್ ವರ್ಸ್ಟ್ ಬಿರು ನೋಡಕ್ ಏನೋ ಚೆನ್ನಾಗಿದೆ ಬಟ್ ಏನು ಕಾಣಿಸೋದಿಲ್ಲ ಹಿಂದೆ ನೋಡಿ ನಾನು ಹಿಂಗೆ ನಾರ್ಮಲ್ ಆಗಿ ವೈಡ್ ಆಗಿ ಓಡಿಸೋದಲ್ವಾ ಏನು ಕಾಣಿಸ್ತಾ ಇಲ್ಲ ಹಿಂದೆ ಎವ್ರಿ ಟೈಮ್ ನನ್ನ ಕೈನ ಈ ತರ ಮೂವ್ಮೆಂಟ್ ಮಾಡಿನೇ ನೋಡಬೇಕು ಈ ಡಿಸ್ಪ್ಲೇ ಇದೆಯಲ್ಲ ಮುಂದೆ ಲೈಟ್ಸ್ ಆನ್ ಮಾಡಿದ್ರೆ ಡಿಮ್ ಆಗಿಬಿಡುತ್ತೆ ಸೊ ಆಟೋ ಡಿಮ್ಮಿಂಗ್ ಇಲ್ಲ ಇದರಲ್ಲಿ ಸೊ ಮ್ಯಾನ್ಯಲ್ ಆಗಿ ಸ್ವಿಚ್ ಆಫ್ ಮಾಡಿದ್ರೆ ಡಿಮ್ ಆಗಿಬಿಡುತ್ತೆ ಸ್ವಿಚ್ ಆನ್ ಮಾಡಿದ್ರೆ ಆಫ್ ಆಗಿಬಿಟ್ರೆ ತುಂಬಾ ಬ್ರೈಟ್ ಇದೆ ಗುರು ಲೈಕ್ ತುಂಬ ಬಿಸಿಲಲ್ಲೂ ಕ್ಲಿಯರ್ ಆಗಿ ಕಾಣಿಸುತ್ತೆ ಆ ಇವತ್ತು ನನ್ನ ಟಾಪ್ ಬಂದು ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಚೇಂಜ್ ಏನೋ ಹೋಯ್ತು ಈಸಿಯಾಗಿ ಒನ್ ಸೆವೆಂಟಿ ಪ್ಲಸ್ ಹೋಗುತ್ತೆ ಅಂತ ಗಾಡಿನ ಕೆಲವು ಜನ ಹೇಳಿದ್ರು ಕ್ಲಚ್ ಈಸ್ ಆಲ್ಸೋ ವೆರಿ ಸ್ಮೂತ್ ಸ್ಲಿಪರ್ ಕ್ಲಚ್ ಇದು ಸಿಕ್ಸ್ ಸ್ಪೀಡ್ ಗೇ ಬಾಕ್ಸ್ ಸ್ವಲ್ಪ ಕ್ಲಂಕಿ ಬಟ್ ಸ್ಟಿಲ್ ಪ್ರಿಟಿ ನೈಸ್ ಎ ಬಿ ಎಸ್ ಅಷ್ಟೊಂದು ಇಲ್ಲ ಅಂತ ನನಗೂ ರೀನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಎ ಬಿ ಎಸ್ ವೆರಿ ಇಂಟ್ರೂಸಿವ್ ಅದೇ ತರ ಬೇರೆ ಮೋಡ್ಸ್ ಅಲ್ಲಿ ಎ ಬಿ ಎಸ್ ಅಷ್ಟು ಸ್ಟ್ರಾಂಗ್ ಇಲ್ಲ ಬಟ್ ಫ್ರಂಟ್ ನೋಡಿ ಫ್ರಂಟ್ ಆಲ್ಮೋಸ್ಟ್ ಟಾಪ್ ಹೊಡಿತು ಲಿಟ್ರಲಿ ಎಂದೇ ಟೈರ್ ಗಾಳಿಯಲ್ಲಿತ್ತು ದ ಬ್ರೇಕ್ಸ್ ಅ ವೆರಿ ಈ ಈಗ ಅವ್ರ ಬ್ರೇಕ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಜರ್ಮನ್ ನ ಯಾವ್ದೋ ಕಂಪನಿ ಇದು ಬಜಾಜ್ ಅವ್ರ ಸಿಸ್ಟರ್ ಕಂಪನಿಯ ಅಕ್ವೈರ್ ಮಾಡ್ಕೊಂಡಿರೋದು ಸ್ವಿಚ್ ಗೇರ್ ಕ್ವಾಲಿಟಿ ಆಗಿರ್ಬೋದು ಟೋಟಲ್ ಕ್ಯಾಲಿಬ್ರೇಷನ್ ಆಕ್ಸಲರೇಷನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಐ ರಿ ಲೈಕ್ ದ ಡಾಮಿನರ್ ಇಂಜಿನ್ ಸೆಟ್ ಅಪ್ ಇದೆಯಲ್ಲ ಸೊ ಯೂಶಲಿ ಗೇರಿಂಗ್ ಅಲ್ಲಿ ಈ ತರ ಪವರ್ ಡಿಲಿವರಿ ಆಗುತ್ತೆ ಅಂತ ಕೊಟ್ಟಿರ್ತಾರೆ ಕೆಟಿಎಂ ಈ ಆರ್ ಸಿ ತ್ರೀ ನೈನ್ಟಿ ಸ್ವರ್ನಾನ್ ಅಲ್ಲೆಲ್ಲ ಟಾಪ್ ಹೆವಿ ಗುರು ಗಾಡಿ ಟಾಪ್ ಹೆವಿ ಅಂದಿದ್ ತಕ್ಷಣ ಏನಂದ್ರೆ ನೋಡಿ ವರ್ಲ್ಡ್ ಫೇವರಿಟ್ ಇಂಡಿಯನ್ ಬಜಾಜ್ ಇಷ್ಟು ಕಂಟ್ರೀಸ್ ಅಲ್ಲಿ ಇದೆ ಅಂತ ಟಾಪ್ ಹೆವಿ ಅಂದ್ರೆ ಏನಂದ್ರೆ ಆಲ್ಮೋಸ್ಟ್ ಒನ್ ತರ್ಟಿ ಈ ಆರ್ ಪಿ ಎಂ ಮೇಲೆ ಪವರ್ ಕಿಕ್ ಇನ್ ಆಗುತ್ತೆ ಅಂತ ಆತರ ಬಟ್ ಇದರಲ್ಲಿ ಮಿಡ್ ರೇಂಜ್ ಅಲ್ಲೂ ನೀವು ಲೋವರ್ ಆರ್ ಪಿ ಎಂ ಅಲ್ಲೂ ನಾಟ್ ಬ್ಯಾಡ್ ಗುರು ಹ್ಯಾಂಡ್ಲಿಂಗ್ ರೇಡಿಯಸ್ ಲೋವರ್ ಆರ್ ಪಿ ಎಂ ಅಲ್ಲೂ ಇಟ್ಸ್ ಸ್ಟಿಲ್ ಕ್ವೈಟ್ ಕಂಫರ್ಟಬಲ್ ಫಸ್ಟ್ ಗೇರ್ಸ್ ಅಲ್ಲಿ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಲ್ಲಿ ಫೋರ್ತ್ ಗೇರ್ ಅಲ್ಲಿ ಸ್ಪೀಡ್ಸ್ ಏನ್ ಬರುತ್ತೆ ಅಂತ ಈಗ ಹಾಕ್ತೀನಿ ನೋಡಿ ಫಸ್ಟ್ ಗೇರ್ ಅಲ್ಲಿ ಫಿಫ್ಟಿ ಸೆವೆನ್ ಹೋಯ್ತು ಏಟಿ ಇನ್ ದ ಸೆಕೆಂಡ್ ಹಂಡ್ರೆಡ್ ಅಂಡ್ ಸೆವೆನ್ ಇನ್ ದ ಅಲ್ಲಿ ಫೋರ್ತ್ ಗೇರ್ ಅಲ್ಲಿ ಇನ್ನೂ ಪವರ್ ಜಾಸ್ತಿ ಇದೆ 133 in the 5th 4th alli 145 148 5th alli command kawan ಕಂಫೋರ್ಟ್ ಬಗ್ಗೆ ಮಾತಾಡಿದ್ರೆ ಆರಾಮಾಗಿ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಎಲ್ಲ ಹೋಗ್ಬೋದು ಬಟ್ ತುಂಬಾ ಲಾಂಗ್ ಹೋಗ್ತಿದ್ರೆ ಅಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಇದ್ರೆ ಸೀಟ್ ಚೆನ್ನಾಗಿರೋದು ಅನಿಸ್ತಾ ಇತ್ತು ಬಟ್ ಓವರ್ ಆಲ್ ಸೀಟ್ ಮೂವ್ಮೆಂಟು ಚೆನ್ನಾಗಿದೆ ಬಟ್ ಅಷ್ಟು ದೊಡ್ಡ ಸೀಟು ಇಲ್ಲ ವೆರಿ ಕಾಂಪ್ಯಾಕ್ಟ್ ನೀಟ್ ಪಿಲಿಯನ್ಗೂ ಅಷ್ಟೇ ಇ ನೈಸ್ ಓವರ್ ಆಲ್ ನಿಮಗೆ ಮೈಲೇಜ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಈಗ ನಾನು ಓಡ್ಸಿದೀನಲ್ಲ ಈ ಥರ ಓಡಿಸಿದ್ರೆ ನಿಮಗೆ ಮೂವತ್ತು ಮೂವತ್ತೆರಡು ಮೇಲೆ ಸ್ಪಂದೆ ಬರುತ್ತೆ ನಾರ್ಮಲ್ ಎನ್ ಎಸ್ ರೈಡರ್ಸ್ ಯಾವ ಥರ ಓಡಿಸ್ತಾರೆ ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಓಡಿಸಿದಾಗ ಓಡಿಸಿದ್ರೆ ಏಯ್ಟಿ ಹಂಡ್ರೆಡ್ ಒನ್ ಟ್ವೆಂಟಿ ಅಲ್ಲೆಲ್ಲ ಕಾನ್ಸ್ಟೆಂಟ್ ಆಗಿ ಹೊಡಿತಾ ಇದ್ರೆ ನಿಮಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಮೈಲೇಜ್ ಅಷ್ಟೇ ಸರ್ವಿಸ್ ಇಂಟರ್ವಲ್ಸು ಆಲ್ಮೋಸ್ಟ್ ಡಾಮಿನರಲ್ಲಿ ಏನಿದೆಯೋ ಸೇಮು ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ಗೆಲ್ಲ ನೀವು ಸರ್ವಿಸ್ ಮಾಡಿಸಿದ್ರೆ ಸರ್ವಿಸ್ ಖರ್ಚು ಅಷ್ಟೊಂದು ಗಾಡಿಯಲ್ಲಿ ಐ ಲೈಕ್ ದ ಎಕ್ಸಾಸ್ಟ್ ನೋಟ್ ಗುರು ಸೋ ನೈಸ್ ಸೋ ಬ್ಯೂಟಿಫುಲ್ ಅಂಡ್ ಈವನ್ ಲೆಗ್ಸ್ ಆಗಿ ಟಕ್ ಇನ್ ಮಾಡ್ಕೊಂಬೋ ಫುಟ್ ಪೆಕ್ಸ್ ಪೊಸಿಷನ್ ವೆರಿ ನ್ಯೂಟ್ರಲ್ ಪೊಸಿಷನ್ ಇದೆ ಕ್ವೈಟ್ ಕಂಫರ್ಟೆಬಲ್ ಈ ಗಾಡಿಯಲ್ಲಿ ಲೀನ್ ಆಂಗಲ್ಸ್ ಎಲ್ಲ ಚೆನ್ನಾಗಿ ಮಾಡುವ ಲೈಕ್ ನೀವು ಫಸ್ಟ್ ಜನರೇಷನ್ ಕೆ ಟಿ ಎಂ ಓಡಿಸ್ತಾ ಇದ್ರಲ್ಲ ಆ ತರ ಇದೆ ಗುರು ಗಾಡಿ ಫುಲ್ ರಾ ಆಗಿ ಫುಲ್ ಲೈಕ್ ಲೈಟ್ ವೇಟ್ ಕಾಂಪ್ಯಾಕ್ಟ್ ಆಗಿ ಐ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಫ್ರಮ್ ಬಜಾಜ್ ಅಂತಾನೆ ಹೇಳಬೇಕು ಸ್ವಲ್ಪ ಚಿತ್ರನ ಪುಲ್ಯೋಗ್ರಿ ಮಾಡ್ಬಿಡಿದಾರೆ ಎಲ್ಲದನ್ನು ತೊಗೊಂಬಂದು ಎಲ್ಲಾದ್ರಲ್ಲೂ ಹಾಕಿ ಇದಕ್ಕೆ ಅಂತ ಯಾವುದನ್ನು ಪಾರ್ಟ್ಸ್ನ ನ ರೆಡಿ ಮಾಡಿಲ್ಲ ಫೋರ್ ಹಂಡ್ರೆಡ್ಗೆ ಅಂತ ಇರೋ ಪಾರ್ಟ್ಸ್ನೆಲ್ಲ ಸೇರಿಸಿ ಒಂದು ಗಾಡಿನ ಮಾಡಿ ತಗೊಳಪ್ಪ ತಗೊಂಡೋಗು ಅಂತ ಕೊಟ್ಟಿದ್ದಾರೆ ವೈಬ್ರೇಷನ್ಸ್ ಇದೆ ಮಿರರ್ಸ್ ಚೆನ್ನಾಗಿಲ್ಲ ಸೀಟು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅದು ಬಿಟ್ರೆ ಥಿಂಕ್ ಎವ್ರಿಥಿಂಗ್ ಇಸ್ ವೆರಿ ಗುಡ್ ಫ್ರಂಟ್ ಹೆಂಡು ಅಷ್ಟೇ ತುಂಬ ಲೀನ್ ಮಾಡಕ್ಕೋದ್ರೆ ಸ್ವಲ್ಪ ಸ್ಟೆಪ್ ಔಟ್ ಆಗುತ್ತೆ ಸೊ ಅದನ್ನೇ ನೀವು ನೋಡ್ಕೊಂಬತ್ತಿದ್ರೆ ಜಸ್ಟ್ ಟೆಕ್ನಿಕಲ್ ಡೀಟೇಲ್ಸ್ ಲಾಟ್ ನಾಟ್ ನಾರ್ಮಲ್ ಜನ ಇದೆಲ್ಲ ಏನು ಮಾಡಲ್ಲ ನಮ್ಮಂತ ತರಲೆ ಅವರೇ ಎಲ್ಲ ಇದೆಲ್ಲ ಮಾಡೋದು ಕೊನೆಗೆ ಪ್ರದೀಪ್ ಅವರೇ ಗಾಡಿ ತಗೊಬೇಕಾ ಬೇಡುವ ಅಷ್ಟು ಮಾತ್ರ ಹೇಳಿ ಗುರು ನಿನ್ನ ಹತ್ರ ಎರಡು ಲಕ್ಷ ಚೇಂಜ್ ಬಜೆಟ್ ಇದೆಯಾ ಕಣ್ಣು ಮುಚ್ಕೊಂಡು ತೊಗೊಂಬೋದು ಈ ಗಾಡಿ ತೊಗೊಂಡಿದ್ರೆ ಬಿಕಾಸ್ ಫೋರ್ ಹಂಡ್ರೆಡ್ ಸಿ ಸಿ ಪವರ್ ಜಾಸ್ತಿ ಅಂತೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಇದನ್ನು ಟೂ ಹಂಡ್ರೆಡ್ ಥರನೂ ಓಡಿಸ್ಬೋದು ನೀವು ಫೋರ್ ಹಂಡ್ರೆಡ್ ಥರನೂ ಓಡಿಸ್ಬೋದು ಡಿಪೆಂಡ್ಸ್ ಆನ್ ಯೋರ್ ರೈಡಿಂಗ್ ಸ್ಕಿಲ್ಸ್ ಆ ಬೆಲೆಗೆ ಈ ಗಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಗುರು ಲೈಕ್ ಏನು ಚೆನ್ನಾಗಿದೆ ಇಂಜಿನ್ ಆಲ್ರೆಡಿ ಟ್ರೈಡ್ ಅಂಡ್ ಟೆಸ್ಟೆಡ್ ಇಂಜಿನು ಪರ್ಫಾಮೆನ್ಸೇ ಆಗಿರಲಿ ಏನು ಅಂಡ್ ಆ್ಯಂಡ್ ಡಾಮಿನರ್ಗಿಂತ ವೆರಿ ವೆರಿ ಪೆಪಿ ಬೈಕ್ ಹ್ಯಾಂಡ್ಲಿಂಗು ತುಂಬಾ ಚೆನ್ನಾಗಿದೆ ಆ ಅಷ್ಟೇ ಅಷ್ಟು ತಗ್ದಾಕೋ ಥರ ಏನಿಲ್ಲ ತುಂಬ ಚಿತ್ರಾನ್ನ ಥರ ತುಂಬಾ ಮಿಕ್ಸ್ ಮಾಡಿದ್ದಾರೆ ಚಿತ್ರಾನ್ನ ವಾಂಗಿ ಭಾತು ಕೇಸರಿ ಭಾತು ಎಲ್ಲ ಮಿಕ್ಸ್ ಮಾಡಿಬಿಡಿದ್ದಾರೆ ಬಟ್ ಕೊನೆಗೆ ಡಿಶ್ ಚೆನ್ನಾಗಿ ಬಂದಿದೆ ಐ ರಿಲಿ ಲೈಕ್ ಇಟ್ ನೀವು ಒಂದು ಸೆಟ್ ಆಫ್ ಟೈರ್ಸ್ ಆದಮೇಲೆ ಇನ್ನೂ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಟಯರ್ನ ಹಾಕ್ಸ್ಕೊಳ್ಳಿ ಹಿಂದೆ ಮುಂದೆ ಯು ವಿಲ್ ಫೀಲ್ ಸೋ ಮಚ್ ಮೋರ್ ಕಾನ್ಫಿಡೆಂಟ್ ಇನ್ನೂ ಚೆನ್ನಾಗಿ ರೈಡಿಂಗ್ ಹ್ಯಾಂಡ್ಲಿಂಗ್ ತುಂಬಾ ಇಂಪ್ರೂವ್ ಆಗ್ಬಿಡುತ್ತೆ ಬಟ್ ಅದು ಬಿಟ್ಟರೆ ಐ ಡೋಂಟ್ ರಿಲಿ ಹ್ಯಾವ್ ಮಚ್ ಕಂಪ್ಲೇಂಟ್ಸ್ ಜಸ್ಟ್ ಆ ಮಿರರ್ಸು ಟ್ಯಾಂಕ್ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟಿದ್ದಾರೆ ಅದೊಂದುಬಿಟ್ರೆ ನನಗೆ ಗಾಡಿಯಲ್ಲಿ ಕಂಪ್ಲೇಂಟ್ಸೇ ಇಲ್ಲ ಇಲ್ಲಾದ್ರು ಲೈಕ್ ಕೊನೆಗೆ ನಾನೇ ತೊಗೊಂಬಿಡಲ ಅಂತ ಥಿಂಕ್ ಮಾಡ್ತಾಯಿದ್ದೀನಿ ತೊಗೊಂಡ್ರೆ ನಿಮಗೆ ಖಂಡಿತ ಅಪ್ಡೇಟ್ ಬರುತ್ತೆ ಬ್ರೇಕ್ ಬೈಟ್ ಚೆನ್ನಾಗಿದೆ ಸಸ್ಪೆನ್ಷನ್ ಇಸ್ ವೆರಿ ಗುಡ್ ಇಂಜಿನ್ ಇಸ್ ವೆರಿ ಗುಡ್ ಮೈಲೇಜ್ ಸ್ವಲ್ಪ ಕಮ್ಮಿನೇ ಬಟ್ ಸ್ಟಿಲ್ ಗುಡ್ ಕಂಫರ್ಟ್ ಇಸ್ ವೆರಿ ನೈಸ್ ಹ್ಯಾಂಡ್ಲಿಂಗ್ ಇಸ್ ರಿಲಿ ಗುಡ್ ಹಾಗೆ ಡಿಸ್ಪ್ಲೇ ಕನೆಕ್ಟಿವಿಟಿ ಫೀಚರ್ಸು ಅಡಿಷ್ನಲ್ ಫೀಚರ್ಸ್ ಏನೇನು ಕೊಟ್ಟಿದ್ದಾರೆ ಅದೂ ಚೆನ್ನಾಗಿದೆ ಗುರು ಯೂಶಲಿ ಕಡಿಮೆ ಪ್ರೈಸ್ ಇಟ್ಟಾಗ ಫೀಚರ್ಸ್ಗೆ ಏನೂ ಕೊಡೋದಿಲ್ಲ ಈಗ ಮಹೇಂದ್ರ ಕಾರಲ್ಲಿ ನೋಡಿರ್ತೀರಲ್ಲ ಈಗ ರೀಸೆಂಟಾಗಿ ಎಕ್ಸ್ ವಿ ಸೆವೆನ್ ಡಬ್ಲೋ ಲಾಂಚ್ ಮಾಡಿದ್ರು ಹದಿನೈದು ಲಕ್ಷ ಅಂತೆ ಆ ಗಾಡಿಯಲ್ಲಿ ಏನೂ ಇಲ್ಲ ಲೈಕ್ ಅಲೋ ವೀಲ್ಸ್ ಇಲ್ಲ ಏನು ಕನೆಕ್ಟೆಡ್ ಆ್ಯಪಲ್ ಕಾರ್ಪ್ಲೆ ಇನ್ಫೋಟೈನ್ಮೆಂಟ್ ಇಲ್ಲ ಲೈಕ್ ಏನಂದರೆ ಏನೂ ಇಲ್ಲ ಮೂರು ನಾಲ್ಕು ಬ್ಯಾಗ್ ಅಷ್ಟೇ ಸೊ ಆ ಥರ ಮಾಡಿಲ್ಲ ಇವರು ಈಗ ಎಮ್ ಟಿ ಒನ್ ಫೈವ್ ಇದೆಯಲ್ಲ ಯಮಹಾದವರು ಒನ್ ಫಿಫ್ಟಿ ಫೈವ್ ಸಿ ಸಿ ಗಾಡಿನ ಎರಡು ಲಕ್ಷದಲ್ಲಿ ಸೆಲ್ ಮಾಡ್ತಿದ್ದಾರೆ ಇವರು ಅಷ್ಟೇ ಜಾಪನೀಸಲ್ಲಿ ಸುಜುಕಿನ ಇದ್ದಾರಲ್ಲ ಅವರು ಟೂ ಫಿಫ್ಟಿ ಸಿ ಸಿ ಜಿಕ್ಸರು ಅವನ್ನೆಲ್ಲ ಆಲ್ಮೋಸ್ಟ್ ಟೂ ಲ್ಯಾಕ್ ರುಪೀಸು ಈ ಹೋಂಡಾ ಹಾರ್ನೆಟ್ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಏಯ್ಟ್ ಲ್ಯಾಕ್ ರುಪೀಸ್ ಒನ್ ಏಯ್ಟಿ ಸಿ ಸಿ ಗಾಡಿನ ಅಷ್ಟಕ್ಕೆ ಸೆಲ್ ಮಾಡ್ತಿದೆ ಈಗ ಬಿ ಎಮ್ ಡಬ್ಲ್ಯೂ ನೋಡ್ರಪ್ಪ ಲೈಕ್ ತ್ರೀ ಟೆನ್ ಸಿ ಸಿ ಗಾಡಿ ಅಪಾಚಿಯಲ್ಲಿ ಏನು ಇಂಜಿನ್ ಇದೆ ಅದೇ ಬಿ ಎಮ್ ಡಬ್ಲ್ಯೂ ಅಲ್ಲಿದೆ ಆ ಗಾಡಿನ ಲೈಕ್ ನೇಕೆಡ್ ವರ್ಷನ್ ಇದೆಯಲ್ಲ ಆರು ಜಿ ತ್ರೀ ಟೆನ್ ಆರ್ ಅಂತ ಆ ಗಾಡಿ ಎರಡು ಲಕ್ಷದ ತೊಂಬತ್ತು ಸಾವಿರ ಆಲ್ಮೋಸ್ಟ್ ಕೆ ಟಿ ಎಮ್ ರೇಂಜ್ಗಿದೆ ತ್ರೀ ಹಂಡ್ರೆಡ್ ಸಿ ಸಿ ಗಾಡಿಗೆ ಸೊ ಲೈಕ್ ಅದೆಲ್ಲ ಕಂಪೇರ್ ಮಾಡಿದ್ರೆ ಇದು ಎಲ್ಲೋ ಇದೆ ಇದಕ್ಕೆ ಕಾಂಪಿಟೇಷನ್ ನೆಕ್ಸ್ಟು ಇನ್ ಯಾವುದು ಬರೋಕ್ಕಾಗಲ್ಲ ಸೊ ಕಣ್ಣು ಮುಚ್ಕೊಂಡು ತಗೊಳ್ಳಿ ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅದುವರೆಗೂ ಲೈಕ್ ಕಾಮೆಂಟ್ ಶೇರ್ ನಿಮ್ಮ ಅನಿಸಿಕೆ ನಾವು ಕಾಮೆಂಟ್ ಸೆಕ್ಷನ್ ಡೆಫಿನೆಟ್ಲಿ ತಿಳಿಸಿ ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಹಾಗೆ ನಮ್ಮ ಚ ನಮ್ಮ ಚಾನಲ್ ನಿಮ್ಮ ಚಾನಲ್ ಅನ್ಕೊಂಡ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್